ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರ್ತಕ್ಕಂಥ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇಡೀ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯನಾಳದ ಕಾಯಿಲೆಗಳು ಹೈರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತವೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದಾಗಿದೆ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಒಬ್ಬಿರುವಂತಹ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೈನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ನಮ್ಮ ವೈದ್ಯಶಾಲಾದ ವೈದ್ಯರಾದಂತಹ ಡಾಕ್ಟರ್ ಆಶಾರಾಣಿಯವರು ತಿಳಿಸಿಕೊಡ್ತಾರೆ. ಯಾವ ಕಾರಣಕ್ಕಾಗಿ ವೆರಿಕೋಸ್ ವೈನ್ಸ್ ಬರುತ್ತೆ, ಇದರ ಲಕ್ಷಣಗಳೇನು, ಶಾಶ್ವತವಾಗಿ ಮುಕ್ತಿ ಹೊಂದುವುದಕ್ಕೆ ಇದೆಲ್ಲದರ ಬಗ್ಗೆ ಸಮರ್ಪಕ ಮಾಹಿತಿಯನ್ನು ಕೊಡ್ತಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಉಬ್ಬಿರುವ ರಕ್ತನಾಳಗಳು ವೆರಿಕೋಸ್ ವೈನ್ಸ್ ಇತ್ತೀಚಿನ ದಿನಮಾನಗಳಲ್ಲಿ ವೆರಿ ಕಾಮನ್ ಆಗಿಬಿಟ್ಟಿದೆ. ಯಾಕಂದ್ರೆ ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ, ಹೆಚ್ಚಿನ ದಿನದಲ್ಲಿ ನಿಂತ್ಕೊಂಡೇ ಕೆಲಸ ಮಾಡುವಂಥದ್ದು, ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಅಂತಾನೆ ಹೇಳ್ಬೋದು. ಏನೇನು ಪ್ರಮುಖ ಕಾರಣಗಳು, ಏನಿದು ವೆರಿಕೋಸ್ ವೈನ್ಸ್, ಯಾವ ತರ ಲಕ್ಷಣಗಳಿರುತ್ತೆ? ಎಸ್, ಈಗ ಸಾಮಾನ್ಯವಾಗಿ ನಾವು ಸಾಕಷ್ಟು ಜನರಲ್ಲಿ ಈ ಒಂದು ವೆರಿಕೋಸ್ ವೈನ್ಸ್ ಅನ್ನೋದು ಸಮಸ್ಯೆ ಕಾಣ್ತಾನೆ ಇರ್ತೀವಿ. ನಮ್ಮ ಕಾಲಿನಲ್ಲಿ ಯಾವಾಗ ರಕ್ತ ಚಲನೆಯಲ್ಲಿ ತೊಂದರೆ ಉಂಟಾದಾಗ ಈ ಒಂದು ಪ್ರಾಬ್ಲಮ್ ಸಮಸ್ಯೆ ಕಾಣುವಂಥದ್ದು. ಈಗ ನಾರ್ಮಲಿ ಸರ್ಕ್ಯುಲೇಷನ್ ಅಂದಾಗ ನಾವು ಎರಡು ತರ ಒಂದು ರಕ್ತ ಚಲನೆ ನಮ್ಮ ದೇಹದಲ್ಲಿ ನೋಡ್ತಾ ಇರ್ತೀವಿ. ಒಂದು ಶುದ್ಧವಾದಂತ ಇರ್ಬೋದು, ಇನ್ನೊಂದು ಅಶುದ್ಧವಾದಂಥದ್ದಂತ ಇರಬಹುದು. ಬಟ್ ನಾರ್ಮಲಿ ಈ ಬ್ಲಡ್ ಪ್ಯೂರಿಫೈಡ್ ಬ್ಲಡ್ ಅಂತ ಏನು ಹೇಳ್ತೀವಿ, ಆರ್ಟ್ರೀಸ್ ಅನ್ನೋದು ತಗೊಂಡು ಹೋಗುತ್ತೆ ನಮ್ಮ ಬಾಡಿಯಲ್ಲಿ. ಹಾಗೆ ಈ ವೇನ್ಸ್ ಅಲ್ಲಿ ಅನ್ನೋದು ಅಶುದ್ಧ ರಕ್ತ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಹೇಳ್ಬೋದು. ಈ ಒಂದು ರಕ್ತ ಚಲನೆ ವೇನ್ಸ್ ಮಾಡುತ್ತೆ ಇಂಪ್ಯೂರ್ ಬ್ಲಡ್ನ. ಬಟ್ ನಾರ್ಮಲಿ ನಮ್ಮ ಕಾಲಿಂದ ಹೃದಯಕ್ಕೆ ಏನು ರಕ್ತ ಚಲನೆ ಆಗಬೇಕಾಗಿರುತ್ತೆ ಅಶುದ್ಧ ರಕ್ತ, ನಮ್ಮ ಹೃದಯಕ್ಕೆ ಹೋಗಿದ ನಂತರ ಹೃದಯದಿಂದ ಮತ್ತೆ ಪುನಃ ಲಂಗ್ಸ್ಗೆ ಹೋಗಿ ಅಲ್ಲಿ ರಕ್ತ ಶುದ್ಧೀಕರಣ ಆಗಿದ ನಂತರ ಮತ್ತೆ ಪುನಃ ಹೃದಯಕ್ಕೆ ಬರುತ್ತೆ. ಆ ಹೃದಯದಿಂದ ರಕ್ತ ಶುದ್ಧೀಕರಣ ಆಗಿರುವಂಥ ರಕ್ತ ಏನಾಗುತ್ತೆ, ನಮ್ಮ ಎಲ್ಲ ಕಡೆ ಬಾಡಿಯಲ್ಲಿ ಸಪ್ಲೈ ಮಾಡಬೇಕಾಗಿರುವಂಥದ್ದು ಆರ್ಟ್ರೀಸ್ ಅಂತ ಹೇಳ್ತೀವಿ. ಮತ್ತೆ ಪುನಃ ಆರ್ಟ್ರೀಸಿಂದ ಹೃದಯದಿಂದ ಆರ್ಟ್ರೀಸ್ ಮುಖಾಂತರ ನಮ್ಮ ಕಾಲಿಗೆಲ್ಲ ರಕ್ತ ಚಲನೆ ಅಥವಾ ನಮ್ಮ ದೇಹಕ್ಕೆ ಎಲ್ಲ ಭಾಗದಲ್ಲಿ ಕೂಡ ರಕ್ತ ಚಲನೆ ಆಗಿ ಮತ್ತೆ ಪುನಃ ನಮ್ಮ ಕಾಲಿಂದ ಹೃದಯಕ್ಕೆ ಅಶುದ್ಧ ರಕ್ತ ಚಲನೆ ಆಗಬೇಕಾಗಿರುತ್ತೆ. ಈ ಥರ ಒಂದು ಸರ್ಕ್ಯುಲೇಷನ್ ಅನ್ನೋದು ಪ್ರತಿನಿತ್ಯ ನಮ್ಮ ದೇಹದಲ್ಲಿ ನಡಬೇಕಾಗಿರುತ್ತೆ. ಬಟ್ ಯಾವಾಗ ಈ ವೇನ್ಸಲ್ಲಿ ಎಫೆಕ್ಟ್ ಆಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ, ಈ ವೇನ್ಸ್ ಇನ್ಕಾಂಪಿಟೆಂಟ್ ಆಗುತ್ತೆ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಆ ವಾಲ್ವ್ಸ್ ವೀಕ್ ಆಗುತ್ತೆ, ವೇನ್ಸ್ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ಈ ಥರ ಆದಾಗ ಏನಾಗುತ್ತೆ, ಆ ಎಲಾಸ್ಟಿಸಿಟಿ ವೀಕ್ ಆದಾಗ ಮತ್ತು ವ್ಯಾಲ್ವ್ಸ್ ವೀಕ್ ಆದಾಗ ಬ್ಲಡ್ ನಮ್ಮ ಕಾಲಿಂದ ಹೃದಯಕ್ಕೆ ಪಂಪ್ ಆಗೋದಕ್ಕೆ ಕಳ್ಕೊಂಬಿಡತ್ತೆ ಶಕ್ತಿ. ಸೊ ಯಾವಾಗ ಬ್ಲಡ್ ಪಂಪ್ ಆಗೋದು ಕಡಿಮೆ ಆಗುತ್ತೆ, ನಮ್ಮ ಕಾಲಿಂದ ಹೃದಯಕ್ಕೆ ಬ್ಲಡ್ ಅಲ್ಲಲ್ಲೇ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ರಕ್ತನಾಳದಲ್ಲೇ ಉಳ್ಕೊಂಡಾಗ, ಆ ಒಂದು ರಕ್ತ ಒತ್ತಡ ಆ ರಕ್ತನಾಳದಲ್ಲಿ ಜಾಸ್ತಿ ಆದಾಗ, ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆದಾಗ, ಸೊ ಒತ್ತಡ ಜಾಸ್ತಿ ಆಗ್ತಾ ಇದ್ದಂಗೆ ಎಲಾಸ್ಟಿಸಿಟಿ ಮತ್ತಷ್ಟು ಹಿಗ್ಗುತ್ತಾ ಹಿಗ್ಗುತ್ತಾ ಆ ಒಂದು ವೇನ್ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಜನರಲ್ಲಿ ನಾವು ನೋಡಿರ್ತೀವಿ, ಕಾಲಿನಲ್ಲಿ ಉಬ್ಬಿರುವಂಥ ರಕ್ತನಾಳಗಳು ಕಾಣುವಂಥದ್ದು ಅಥವಾ ಗಂಟುಗಳಾಗಿರುವಂಥದ್ದು ಅಥವಾ ಹಸಿರು ಬಣ್ಣದಲ್ಲಿ ವೇನ್ಸ್ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇರುವಂಥದ್ದು. ಸೊ ಈ ಥರ ಒಂದು ವೇನ್ಸಲ್ಲಿ ಯಾವಾಗ ನಮ್ಮ ಕಾಲಲ್ಲಿ ದಪ್ಪ ಆಗ್ತಾ ಇರುತ್ತೆ, ಸೊ ಇದನ್ನು ನಾವು ಟಾರ್ಚುಯಸ್ ಅಂತ ಹೇಳ್ತೀವಿ, ಡೈಲೇಟೆಡ್ ವೇನ್ಸ್ ಅಂತ ಹೇಳ್ತೀವಿ, ಅಥವಾ ಸ್ವೋಲನ್ ವೇನ್ಸ್ ಅಂತ ಹೇಳ್ತೀವಿ, ಎನ್ಲಾರ್ಜ್ಡ್ ವೇನ್ಸ್ ಅಂತ ಕರಿತೀವಿ. ಇದನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಒಬ್ರು ಕಾಲರ್ ಇಟ್ಟಿದ್ದಾರೆ ಮಾತನಾಡ್ಸೋಣ. ಬೆಂಗಳೂರಿನಿಂದ ಲಕ್ಷ್ಮಣ್ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಣ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ ಲಕ್ಷ್ಮಣ್ ಅವರೇ. ಮೇಡಮ್, ಇದು ಹೋಮಿಯೋಪತಿಯಿಂದ ಲಾಸ್ಟ್ ಟೈಮ್ ಒನ್ ಇಯರ್ ಟ್ರೀಟ್ಮೆಂಟ್ ತಗೊಂಡಿದ್ದೆ, ಮೆಡಿಸಿನ್ ತಗೊಂಡಿದ್ದೆ. ಓಕೆ. ಇದೇ TV9 ಮುಖಾಂತರನೇ ಆಡ್ ಅಲ್ಲಿ ನಂಬರ್ ನೋಡ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ತಗೊಂಡಿದ್ದೆ. ಆದ್ರೆ ಏನ್ ವೇಟ್ ಏನ್ ಕಡಿಮೆ ಆಗಿಲ್ಲ ಮೇಡಮ್ ನಮ್ಗೆ. ಓಕೆ, ನಿಮ್ಮ ವಯಸ್ಸು ಎಷ್ಟಿದೆ? ಮೇಡಮ್ 36 ಮೇಡಮ್. ಓಕೆ, ಈ ತರ ಸಮಸ್ಯೆ ಕಾಣಿಸ್ಕೊಂಡು ನಿಮ್ಗೆ ಎಷ್ಟು ದಿವಸ ಆಯ್ತು? ನಮ್ಗೆ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು, ನಮ್ಮ ಡಾಕ್ಟರ್ ಹತ್ರ ಅಲ್ಲಿ ಜಯನಗರ ಬ್ರಾಂಚ್ ಅಲ್ಲಿ ಮೀಟ್ ಆದಾಗ ಅವರು ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರು. ಓಕೆ, ಈ ತರ ಸಮಸ್ಯೆ ಕಾಣಿಸ್ಕೊಂಡು ಎಷ್ಟು ದಿವಸ ಆಯ್ತು ನಿಮಗೆ?
ಯೂಶಲಿ ಏನಾಗುತ್ತೆ ಗೊತ್ತಾ, ವೆರಿಕೋಸ್ ವೈನ್ಸ್ ಅನ್ನೋದು ಹಂತಗಳು ಖಂಡಿತವಾಗ್ಲೂ ಇರುತ್ತೆ, ಫಸ್ಟ್ ಆಗ್ಲಿ ಸೆಕೆಂಡ್ ಥರ್ಡ್ ಫೋರ್ತ್ ಈ ತರ. ಸೊ ಯೂಶಲಿ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ವೆರಿ ಮೈಲ್ಡ್ ಇರುವಂತದ್ದು, ಯಾವಾಗ ಅದು ಸೆಕೆಂಡ್ ಸ್ಟೇಜ್ ಹೋಗುತ್ತೆ ಆದ್ರೂ ನಾವು ಇನ್ನೂ ವೆರಿಕೋಸ್ ವೈನ್ಸ್ ಗಂಟುಗಳಾಗಿ ಸ್ವಲ್ಪ ದಪ್ಪ ದಪ್ಪ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಂತದಲ್ಲಿ ಕೂಡ ಕೆಲವರ ಬಾಡಿಯ ಒಂದು ರೆಸ್ಪಾನ್ಸ್ ಮೇಲೆ ಕೂಡ ಟ್ರೀಟ್ಮೆಂಟ್ ಅನ್ನೋದು ಡಿಪೆಂಡ್ ಆಗಿರುವಂತದ್ದು, ಯಾಕಂದ್ರೆ ನಾವು ಮಾಡ್ತಿರುವಂತ ಲೈಫ್ ಸ್ಟೈಲ್ ಕೂಡ ಚಿಕಿತ್ಸೆಗೆ ಆ್ಯಡ್ ಆಗುವಂಥದ್ದು. ಸಿ ಚಿಕಿತ್ಸೆ ಅನ್ನೋದು ಔಷಧಿ ಮುಖಾಂತರ ಆಗಿರುವಂಥ ತೊಂದರೆನ ನಾವು ರಕ್ತನಾಳಗಳಿಗೆ ಶಕ್ತಿ ಕೊಡುವಂಥ ಮೆಡಿಕೇಶನ್ಸ್ ಮುಖಾಂತರ ನಾವು ಒಂದು ನಿಮ್ಮ ರಕ್ತನಾಳಗಳ ವ್ಯಾಲ್ಸ್ ಸ್ಟ್ರೆಂಥನ್ಗೆ ಮತ್ತು ಎಲಾಸ್ಟಿಸಿಟಿ ಸ್ಟ್ರೆಂಥನ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಇದ್ರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ಈಗ ಬಾಡಿ ರೆಸ್ಪಾನ್ಸ್ ಕೂಡ ಕೌಂಟ್ ಆಗುತ್ತೆ. ಸೊ ಆ ಥರ ಇದ್ದಾಗ ನಾವು ಲೈಫ್ ಸ್ಟೈಲ್ ಮತ್ತು ಮ್ಯಾನೇಜ್ಮೆಂಟಲ್ಲಿ ಕೂಡ ನಾವು ಗಮನ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಕೆಲವು ಬಾಡಿಗೆ ಬೇಗ ರೆಸ್ಪಾನ್ಸ್ ತೋರಿಸೋವಂಥದ್ದಿರುತ್ತೆ, ಕೆಲವರು ಬಾಡಿಗೆ ದೀರ್ಘಕಾಲ ಸ್ವಲ್ಪ ಟೈಮ್ ತೊಗೊಳ್ಳೋಂಥದ್ದಿರುತ್ತೆ. ಯಾಕಂದರೆ ನಾವು ಮಾಡ್ತಿರೋ ಕೆಲಸ ಕೂಡ ಈ ಒಂದು ಮೇಂಟೈನಿಂಗ್ ಕಾಸ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಕೆಲವೊಮ್ಮೆ ನಾವು ಮಾಡುವಂಥ ಕೆಲಸ ತುಂಬ ನಿಂತ್ಕೊಂಡು ಮಾಡುವಂಥದ್ದಾಗಿರುವಂಥದ್ದು, ಅಥವಾ ಕುತ್ಕೊಂಡು ಒಂದೇ ಕಡೆ ಜಾಸ್ತಿ ಮಾಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ದೇಹದ ತೂಕ ಜಾಸ್ತಿ ಇರುವಂಥದ್ದಾಗಿರ್ಬೋದು, ಅಥವಾ ಅನುವಂಶಿಕವಾಗಿ ಬಂದಿರುವಂಥ ಸಾಧ್ಯತೆ ಇರಬಹುದು. ಈ ಥರ ಇರೋವಂಥವರಲ್ಲಿ ಕಾಲಾವಕಾಶ ಕೂಡ ಜಾಸ್ತಿ ಬೇಕಾಗ್ಬೋದು, ಅಥವಾ ಕೆಲವರಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಚಿಕಿತ್ಸೆ ಕೂಡ ಅವಶ್ಯಕತೆ ಇರಬಹುದು. ಯಾಕಂದ್ರೆ ವೆರಿಕೋಸ್ ವೈನ್ಸ್ ಅನ್ನೋದು ದೀರ್ಘಕಾಲ ಕಾಯಿಲೆ ಆಗಿರೋದ್ರಿಂದ ಎಲ್ಲರ ದೇಹಕ್ಕೂ ಒಂದೇ ರೀತಿ ಕಾಲಾವಕಾಶ ಬೇಕು ಅಂತ ಖಂಡಿತವಾಗ್ಲೂ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಖಂಡಿತ ಭಯಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವೆರಿಕೋಸ್ ವೈನ್ಸ್ ಇಂದ ಹೋಮಿಯೋಪತಿಯಲ್ಲಿ ಸಾಕಷ್ಟು ಚಿಕಿತ್ಸೆ ಅನ್ನೋದು ತಗೊಂಡಿರುವಂಥವ್ರು, ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಪಡ್ಕೊಂಡಿರುವಂಥವ್ರು, ಶಸ್ತ್ರಚಿಕಿತ್ಸೆ ಆಗಿದ ನಂತರ ಬಂದು ಚಿಕಿತ್ಸೆ ಪಡ್ಕೊಂಡು ಕೂಡ ಆರಾಮಾಗ್ತಾ ಇರುವಂಥವ್ರು ಕೂಡ ತುಂಬಾನೇ ಪೇಷಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ, ಕೆಲವರಲ್ಲಿ ದೀರ್ಘಕಾಲವಾಗಿ ಟೈಮ್ ಬೇಕಾಗ್ಬೋದು, ಬಟ್ ನೀವು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಪ್ರಾಪರ್ ಚಿಕಿತ್ಸೆ ತಗೊಳ್ತಾ ಡಾಕ್ಟರ್ ಸಜೆಷನ್ಸ್ ಕೇಳ್ಕೊಳ್ತಾ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಕಾಂಪ್ಲಿಕೇಶನ್ ಮಟ್ಟಕ್ಕೆ ಹೋಗುವಂಥದ್ದು ಅಥವಾ ಸರ್ಜರಿ ಮಟ್ಟಕ್ಕೆ ಹೋಗುವಂಥದ್ದನ್ನಾದರೂ ನಾವು ತಡೀತಾ ಹೋಗ್ಬೋದು. ಧನ್ಯವಾದ ಲಕ್ಷ್ಮಣ್ ಅವರೇ ಕರೆ ಮಾಡೋದಕ್ಕಾಗಿ. ಸಾಕಷ್ಟು ಜನಕ್ಕೆ ಇದು ವೆರಿಕೋಸ್ ವೈನ್ ಸಮಸ್ಯೆ ಅನ್ನೋದೇ ಗೊತ್ತಾಗುತ್ತಿಲ್ಲ, ಏನೋ ಕಾಲಲ್ಲಿ ಉಬ್ಬಿರೋ ರಕ್ತನಾಳಗಳು ಕಾಣಿಸ್ತಾ ಇದೆ, ಬಟ್ ಏನು ಪೇನ್ ಇಲ್ಲ, ನಮ್ಗೇನು ನೋವಿಲ್ಲ, ಅಥವಾ ಅದ್ರ ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ತಾ ಇಲ್ಲ, ಅದ್ರಿಂದ ಏನು ನಮಗ್ ತೊಂದರೆ ಆಗ್ತಾ ಇಲ್ಲ, ನಾವ್ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನೆಗ್ಲೆಕ್ಟ್ ಮಾಡೋರೆ ತುಂಬಾ ಜನ ಇರ್ತಾರೆ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಿ ಅಂದ್ರೆ ತಿಳ್ಕೊಳ್ಳೋದು ಹೇಗೆ ಇದು ವೆರಿಕೋಸ್ ವೈನ್ಸ್ ಅಂತ? ಸೊ ಡೆಫಿನೆಟ್ಲಿ, ಯಾಕಂದ್ರೆ ಎಲ್ಲರೂ ಅಷ್ಟೇನೆ, ಪ್ರತಿಯೊಬ್ಬರು ಕೂಡ ನಾವು ಯಾವಾಗ ನಮಗೆ ಒಂದು ಅರಿವು ಬರುತ್ತೆ ಅಂತಂದಾಗ, ಏನೋ ಒಂದು ತೊಂದರೆ ಉಂಟಾದಾಗ ಅಥವಾ ಸಮಸ್ಯೆ ಉಂಟಾದಾಗ, ಅದರಿಂದ ನಮ್ಮ ದಿನನಿತ್ಯ ಚಟುವಟಿಕೆಗೆ ತೊಂದರೆ ಉಂಟಾದಾಗ ಮಾತ್ರ ನಮಗೆ ಆ ಗಮನಕ್ಕೆ ಬರ್ತಾ ಹೋಗುವಂಥದ್ದು. ಬಟ್ ಎಲ್ಲರಲ್ಲೂ ಕೂಡ ಅದೇ ರೀತಿ ನಾವು ವೆಯ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಎಲ್ಲರ ದೇಹನೂ ಒಂದೇ ರೀತಿ ತಡೆಯುವಂಥ ಶಕ್ತಿ ಇರೋದಿಲ್ಲ. ಕೆಲವರಿಗೆ ಫಸ್ಟ್ ಸ್ಟೇಜಸ್ಸಲ್ಲೇ ಪೇಯ್ನ್ ಹೆಚ್ಚಾಗ್ತಾ ಹೋಗುವಂಥದ್ದು ಇರ್ತಾರೆ, ಕೆಲವರು ಅಲ್ಸರ್ ಸ್ಟೇಜಸ್ಗೆ ಕಾಂಪ್ಲಿಕೇಶನ್ಸ್ ಉಂಟಾದಾಗ ನೋವು ಜಾಸ್ತಿ ಆಗ್ತಾ ಇದೆ ಅನ್ನೋರು ಕೂಡ ಇರ್ತಾರೆ. ಸೊ ಇಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದು ಜಸ್ಟ್ ಓನ್ಲಿ ಪೇಯ್ನ್ಗಂತ ಅಷ್ಟೇ ಅಲ್ಲದೆ, ಅವರ ಒಂದು ಕಾಯಿಲೆನ ನಾವು ಆಳವಾಗಿ ತಿಳ್ಕೊಳ್ಬೇಕಾಗತ್ತೆ, ಕೇಸ್ ಸ್ಟಡಿ ಮಾಡ್ಕೊಂಡು ನಂತರ ಅವರ ಒಂದು ರಕ್ತನಾಳಗಳ ಸ್ಟ್ರೆಂತ್ಗೆ ಚಿಕಿತ್ಸೆ ಕೊಡಲಾಗುವಂಥದ್ದು. ಸೊ ಪೇಯ್ನ್ಗೆ ಅಷ್ಟೇ ಅಲ್ಲದೆ, ಯಾಕಂದ್ರೆ ಎಲ್ಲರಿಗೂ ಒಂದು ತೊಂದರೆ, ಪೇಷಂಟ್ಸ್ ನಮ್ಮಲ್ಲಿ ಹೆಚ್ಚಾಗಿ ಬರುವಂಥವ್ರು ಪೇಯ್ನ್ ಸ್ಟೇಜಲ್ಲಿ ಬರುವಂಥವ್ರು, ತುಂಬ ಸಿವಿಯರಿಟಿ ನೋವು ಆಗಲಿ, ಕಾಲು ಊತ ಆಗಲಿ, ಅಥವಾ ಕಾಲು ಕಪ್ಪಾಗುವಂಥದ್ದಾಗಲಿ, ಅಥವಾ ಅಲ್ಸರ್ ಏನೋ ಒಂದು ಗಾಯ ಆಯಿತು, ಅಥವಾ ಗಂಟೆ ಹೆಪ್ಪುಗಟ್ಟಿತ್ತು ರಕ್ತ ಅನ್ನೋ ಒಂದು ಸ್ಟೇಜಲ್ಲಿ ಬರುವಂಥ ಸಾಧ್ಯತೆ ಕೂಡ ತುಂಬ ಜನ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋಂಥದ್ದು ತುಂಬಾ ಉತ್ತಮ, ಯಾಕಂದ್ರೆ ಈವನ್ ಅರ್ಲಿ ಸ್ಟೇಜಸ್ಸಲ್ಲಿ ಕೂಡ ಸಾಕಷ್ಟು ಟೈಮ್ ತೊಗೊಳ್ತಾ ಇರುವಂಥ ಕೇಸಸ್ ಕೂಡ ಇದೆ. ಸೊ ಹಾಗಾಗಿ ಯಾವ ಹಂತದಲ್ಲಿ ಪೇಷಂಟ್ಸ್ ಬರ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯ, ಹಾಗೆ ಪೇಷಂಟ್ಸ್ ಬಾಡಿ ಸ್ಪಂದಿಸುವಂಥ ಕೂಡ ಯಾವ ರೀತಿ ಇರುತ್ತೆ, ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ. ಯಾಕಂದರೆ ಈ ವೆರಿಕೋಸ್ ವೈನ್ಸ್ ಅನ್ನೋದು ಕೂಡ ಒಂದು ದೀರ್ಘಕಾಲ ಕಾಯಿಲೆ ಅನ್ನೋದೇ ಅಂತ ನಾವು ಹೇಳ್ಬೋದು. ಎಲ್ಲರಿಗೂ ಕೂಡ ಒಂದೇ ಕಾಲಾವಕಾಶ ತೊಗೊಳ್ಳೋಂಥದ್ದಲ್ಲ, ತುಂಬಾ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಗಮನಕ್ಕೆ ಇಟ್ಕೊಂಡು ಅರ್ಲಿ ಸ್ಟೇಜಸ್ಸಲ್ಲೇ ಚಿಕಿತ್ಸೆ ತೊಗೊಳ್ತಾ ಇದ್ದಂತಾದರೆ ಡೆಫಿನೆಟ್ಲಿ ಆಗುವಂಥ ಕಾಂಪ್ಲಿಕೇಶನ್ಸು, ದುಷ್ಪರಿಣಾಮಗಳು, ನೆಕ್ಸ್ಟ್ ಹಂತಕ್ಕೆ ಕಾಯಿಲೆನ ಬೇಗ ತಲುಪುವಂಥ ಸಾಧ್ಯತೆ ಏನಿರುತ್ತೆ ಅದನ್ನು ನಾವು ಅಟ್ಲೀಸ್ಟ್ ತಡೀತಾ ಹೋಗ್ಬೋದು, ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದು, ಪ್ರೋಗ್ರೆಸ್ ಆಫ್ ದ ಡಿಸೀಸ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಈ ಒಂದು ಚಿಕಿತ್ಸೆಯಿಂದ. ಸೊ ಒಂದು ವೇಳೆ ಪೇಷೆಂಟ್ಗೆ ಈ ಥರ ಒಂದು ಅರ್ಲಿ ಸ್ಟೇಜಸ್ಸಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂತಂದಾಗ, ಎಕ್ಸಾಮಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಕಾಲಿನ ನಾವು ಎಕ್ಸಾಮಿನ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಆ ಥರ ಎಕ್ಸಾಮಿನ್ ಮಾಡಿಕೊಂಡಾಗ ಕಾಲಲ್ಲಿ ಹಸಿರು ನರಗಳು ಕಾಣುವಂಥದ್ದು, ಪ್ರಾಮಿನೆಂಟ್ ವೈನ್ಸ್ ಕಾಣುವಂಥದ್ದು, ಡೈಲೇಟೆಡ್ ವೈನ್ಸ್ ಕಾಣುವಂಥದ್ದನ್ನು ನಾವು ನೋಡಿದಾಗ ಆದಷ್ಟು ಒಮ್ಮೆ ಡಾಕ್ಟರ್ನ ವೈದ್ಯರನ್ನು ಭೇಟಿಯಾಗಿ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಮತ್ತೆ ಕಾಲರ್ ಇದ್ದಾರೆ, ಹಾಸನದಿಂದ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಹಲೋ. ಹಲೋ ಮೇಡಮ್. ಹೇಳಿ ಕುಮಾರ್ ಅವರೇ. ನಮಸ್ತೆ ಮೇಡಮ್. ಓಡಾಡ್ತಾ ಇದ್ರೆ ಪಾದ ಕೆಳಗಡೆ ಉರಿತಾ ಇರುತ್ತೆ, ಯಾವಾಗ ಜಾಸ್ತಿ ಓಡಾಡ್ತಾ ಇದ್ರೆ. ಓಕೆ. ಮತ್ತೆ ಬಾಕಿ ಅಂತ ಏನೋ ನೋವಿರಲ್ಲ, ಪೇನ್ ಇರಲ್ಲ. ಓಕೆ. ಪಾದ ಅಂಗಾಲಲ್ಲಿ ಉರಿ ಬರ್ತಾ ಇದೆ, ಬೇರೆ ಏನಾದ್ರೂ ನಿಮ್ಗೆ ರಕ್ತನಾಳಗಳ ಸಮಸ್ಯೆ ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ? ಇಲ್ಲ ಮೇಡಮ್, ಆತರ ಏನಿಲ್ಲ ಬೇರೆ. ಓಕೆ. ಶುಗರ್ ಆಗ್ಲಿ ಮತ್ತೆ ಇತರ ಸಮಸ್ಯೆಗಳು ಏನಾದ್ರೂ ಇದೆಯಾ? ಒಂದು 53.
ಶುಗರ್ ಏನಿಲ್ಲ ಮೇಡಮ್. ಓಕೆ, ಸಿ ಡೆಫಿನೆಟ್ಲಿ ಯಾವಾಗ ನೀವು ಪರೀಕ್ಷೆ ಮಾಡಿಸಿದ್ದು ಈ ತರ ಶುಗರ್ ಆಗ್ಲಿ ಬೇರೆ ಸಮಸ್ಯೆಗಾಗ್ಲಿ? ಆಸ್ಪತ್ರೆ ಹತ್ರ ಒಂದು 2 months ಬ್ಯಾಕ್ ತೋರಿಸಿದ್ದೆ. ಓಕೆ, ಯಾವ ಸಂಬಂಧಪಟ್ಟ ಹಾಗೆ ತೋರಿಸಿದ್ರಿ? ಯಾಕೆ ಸಂಬಂಧಪಟ್ಟ ಹಾಗೆ, ಏನ್ ಸಂಬಂಧಪಟ್ಟ ಹಾಗೆ ತೋರಿಸಿದ್ರಿ? ಕಾಲ್ ಊರಿಗೆ ತೋರಿಸಿದ್ರಾ? ಓಕೆ, ಅದು ಟ್ರೀಟ್ಮೆಂಟ್ ತಗೊಂಡೆ, ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಈಗ ಉರಿ ಬರ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ನರ್ವ್ ಸಂಬಂಧಪಟ್ಟ ಹಾಗೆ ಕೂಡ ಇರಬಹುದು. ಅಲ್ಲಿ ಜಾಯಿಂಟ್ಸ್ ಮೂಳೆಗೆ ಸಂಬಂಧಪಟ್ಟ ಹಾಗೆ ಇದ್ದಿದ್ರೆ ಡೆಫಿನೆಟ್ಲಿ ನಿಮಗೆ ಆರ್ಥೋಪೆಡಿಕ್ ಅಥವಾ ಜಾಯಿಂಟ್ಸ್ಗೆ ತೊಂದರೆಗಳು ಏನಾದ್ರೂ ಇದ್ದಿದ್ರೆ ಹೆಲ್ಪ್ ಮಾಡಬಹುದು. ಬಟ್ ಇದು ನರಗಳಿಗೆ ಏನಾದ್ರೂ ಸಂಬಂಧಪಟ್ಟಿರುವಂತದ್ದಾಗಿದ್ರೆ, ಎಸ್ಪೆಷಲಿ ಕೆಲವರಲ್ಲಿ ನ್ಯೂರೋಪತಿ, ನ್ಯೂರೈಟಿಸ್ ಅಂತ, ಪೆರಿಫರಲ್ ನ್ಯೂರೈಟಿಸ್ ಅಥವಾ ನ್ಯೂರೋಪತಿ ಅಂತ ಕೂಡ ಕರಿತೀವಿ ನಾವು, ಎಸ್ಪೆಷಲಿ ನರಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಕಂಗಾಲಲ್ಲಿ ಉರಿ ಬರೋದು ಅಥವಾ ಚುಚ್ಚಿದಂಗೆ ಆಗುವಂಥದ್ದು. ಸೊ ಕೆಲವರಿಗೆ ಈ ಥರ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಒಮ್ಮೆ ಶುಗರ್ ಪರೀಕ್ಷೆ ಮಾಡಿಸೋದು ಕೂಡ ಉತ್ತಮ, 53 years ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಈ ಥರ ಒಂದು ಸಮಸ್ಯೆ ಇದ್ದಾಗ ನರ್ವ್ಸಲ್ಲಿ ಏನಾದರೂ ಕೆಲವೊಮ್ಮೆ ವೈಟಮಿನ್ ಡೆಫಿಷಿಯನ್ಸಿಸಿಂದ ಕೂಡ ಈ ಥರ ನರ್ವ್ಸಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಬೋದು. ಸೊ ಯಾವ ಕಾರಣಕ್ಕೆ ಬರ್ತಿದೆ ಅನ್ನೋದು ಡೆಫಿನೆಟ್ಲಿ ತಿಳ್ಕೊಳ್ಳೋದು ಉತ್ತಮ. ಸ್ವಲ್ಪ ಮೆಡಿಕೇಷನ್ಸ್ ನೀವು ತೊಗೊಂಡಾಗ ಒಂದು ಸ್ವಲ್ಪ ರಿಲೀಫ್ ಕಾಣ್ತಾ ಇರಬಹುದು ನಿಮಗೆ, ಇಲ್ಲ ಅಂತಿಲ್ಲ. ಮತ್ತೆ ಅದೇ ಥರ ಏನಾದರೂ ನಿಮಗೆ ರಿಕರೆಂಟ್ ಆಗ್ತಾ ಇದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಇದಕ್ಕೆ ಪ್ರಾಪರ್ ಡಯಾಗ್ನೋಸಿಸ್ ಮಾಡಿಕೊಂಡು ಪ್ರಾಪರ್ ಯಾವ ಕಾರಣಕ್ಕೆ ಬರ್ತಿದೆ ಅನ್ನೋದು ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ತೊಗೊಂಡ್ರೆ ತುಂಬ ಉತ್ತಮ. ಆಗ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಸಿಗೋದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಧನ್ಯವಾದ ಕುಮಾರ್ ಅವರೇ ಕರೆ ಮಾಡೋದಕ್ಕಾಗಿ. ಬೆಂಗಳೂರಿಂದ ರುದ್ರೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಹಲೋ ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಮೇಡಮ್ ನನಗೆ ಲೆಫ್ಟ್ ಸೈಡ್ ಲೆಗ್ ಅಲ್ಲಿ ತುಂಬಾ ಇದೆ, ಅದು ವೆರಿಕೋಸ್ ವೈನ್. ಅದು ನಾನು ಎಲ್ಲೂ ಟೆಸ್ಟ್ ಮಾಡಿಸಿಲ್ಲ, ಅಂಡ್ ನನಗೆ 7 years ಇಂದನೂ ಇದೆ ಅದು. ಓಕೆ, ಈಗ ರೀಸನ್ ನಾನು ಸಾಕ್ಸ್ ಸುಮಾರು ಒಂದು 6 months ಇಂದ ಸಾಕ್ಸ್ ಆಗ್ತಾ ಇದ್ದೀನಿ. ಓಕೆ, ಅದು ಈಗ ರೈಟ್ ಸೈಡ್ ಲೆಗ್ ಅಲ್ಲಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್. ಓಕೆ, ಸೊ ಡೆಫಿನೆಟ್ಲಿ ಈಗ ಏನಾಗುತ್ತೆ ಅಂತಂದ್ರೆ ನೋಡಿ, ಈಗ ವೆರಿಕೋಸ್ ವೈನ್ಸ್ ಅನ್ನೋದು ಒಂದೇ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಆ್ಯಂಡ್ ಒಂದೇ ರಕ್ತನಾಳಗೆ ಸಂಬಂಧಪಟ್ಟಿರುವಂಥದ್ದು ಕೂಡ ಅಲ್ಲ. ಮಲ್ಟಿಪಲ್ ಡೈಲೇಟೆಡ್ ವೈನ್ಸ್ನ ಕೂಡ ನಾವು ಕಾಣಬಹುದು, ಹಾಗೆ ಎರಡು ಕಾಲಲ್ಲಿ ಕೂಡ ನಾವು ಕಾಣೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಫಾಸ್ಟ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಡಿಸೀಸು, ಕೆಲವರಿಗೆ ಸ್ಲೋ ಪ್ರೋಗ್ರೆಸ್ ಇರುತ್ತೆ. ಅವರವರ ದೇಹದ ಒಂದು ಡಿಪೆಂಡೆಂಟ್ ಮೇಲೆ ಮೆಡಿಸಿನ್ಸ್ ಆಗಿರಬಹುದು ಅಥವಾ ಕಾಯಿಲೆ ಆಗಿರ್ಬೋದು ಡಿಸೀಸ್ ಪ್ರೋಗ್ರೆಸ್ ಆಗುವಂಥದ್ದು ಇರುತ್ತೆ. ಸೊ ಈಗ ನೀವು 7 ವರ್ಷದಿಂದ ನಿಮಗೆ ಅಷ್ಟು ಸಮಸ್ಯೆ ಕಂಡಿರಲಿಲ್ಲ, ಬಟ್ ಹಲವಾರು ಕಡೆ ಒಂದಾದ ನಂತರ ಪಕ್ಕದಲ್ಲಿನೇ ಒಂದೇ ಕಾಲಲ್ಲೇ ಕಾಣಿಸ್ಕೊಳ್ತಾ ಇತ್ತು, ತುಂಬಾ ಕಡೆ ಆಗಿದೆ ಒಂದೇ ಕಾಲಲ್ಲಿ ಅಂತ ಹೇಳಿದ್ರೆ, ಈಗ ಇನ್ನೊಂದು ಕಾಲಿ ಕೂಡ ಬರ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಇದು ಕಾಯಿಲೆ ಬೆಳೀತಾ ಇರುವಂತದ್ದೇ. ಬಟ್ ಹಾಗಂತ ನಿಮಗೆ ನೋವು ಕಾಣ್ತಲೇ ಇರಬಹುದು, ಬಟ್ ಡಿಸೀಸ್ ಇಸ್ ಪ್ರೋಗ್ರೆಸ್ ಆಗ್ತಾನೆ ಇದೆ. ಸೊ ಒಮ್ಮೆ ಅದು ನೆಕ್ಸ್ಟ್ ಹಂತಕ್ಕೆ, ಕಾಯಿಲೆ ಕಾಂಪ್ಲಿಕೇಶನ್ ಹಂತಕ್ಕೆ ತಲುಪಿದಾಗ ಕೂಡ ಕೆಲವರಿಗೆ ನೋವು ಬರೋ ಸಾಧ್ಯತೆ ಇರುತ್ತೆ. ಸೊ ಅಲ್ಲವರೆಗೂ ನಾವು ವೇಟ್ ಮಾಡ್ಕೊಂಡು ಹೋಗೋದ್ರಲ್ಲಿ ಪ್ರಯೋಜನ ಇರೋದಿಲ್ಲ, ಯಾಕಂದ್ರೆ ತುಂಬಾನೇ ಟೈಮ್ ತಗೊಳ್ಳುವಂಥದ್ದು ವೆರಿಕೋಸ್ ವೈನ್ಸ್ ಟ್ರೀಟ್ಮೆಂಟ್ ಮುಖಾಂತರ ನಾವು ಮಾಡಬೇಕಾಗಿರುವಂಥದ್ದಾದ್ರೆ. ಸೊ ಆ್ಯಂಡ್ ಮೋರ್ ಓವರ್ ಅದಕ್ಕಾಗಿ ನಾವು ಹೇಳುವಂಥದ್ದು, ಏಜ್ ಕೂಡ ಹೆಚ್ಚಾಗ್ತಾ ಇದ್ದಂಗೆ ಕಾಯಿಲೆನೂ ಜಾಸ್ತಿ ಬೇಗ ಬೆಳೀತಾ ಹೋಗುತ್ತೆ. ಸೊ ಇನ್ನಷ್ಟು ತಡ ಮಾಡ್ತಾ ಹೋದಷ್ಟು ಬಹಳ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲವರೆಗೂ ನಿಮಗೆ ಕಾಂಪ್ಲಿಕೇಶನ್ಸ್ ನೋವು ಕಾಣ್ತಲೇ ಇರಬಹುದು, ಬಟ್ ಡೆಫಿನೆಟ್ಲಿ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಇರೋದ್ರಿಂದ ತಡ ಮಾಡ್ಕೊಳ್ಬೇಡಿ. ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುತ್ತೆ, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ನಿಮ್ಮ ಪ್ರಾಬ್ಲಮ್ನ ಮತ್ತಷ್ಟು ಕಾಂಪ್ಲಿಕೇಶನ್ಸ್ ಉಂಟು ಮಾಡುವಂಥದ್ದಾಗಲಿ, ಆ ಥರ ನಿಮಗೆ ಯಾವುದೇ ರೀತಿ ಪೇನ್ಫುಲ್ ಟ್ರೀಟ್ಮೆಂಟ್ಸ್ ಆಗಲಿ ಇರೋದಿಲ್ಲ, ಖಂಡಿತವಾಗ್ಲೂ ಒಮ್ಮೆ ಬಂದು ಭೇಟಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಆದಷ್ಟು ಇದರಿಂದ ನೀವು ಸಫರಿಂಗ್ಸ್ ಪಡೋದನ್ನು ನೀವು ಕಡಿಮೆ ಮಾಡ್ಕೋಬಹುದು. ಧನ್ಯವಾದ ರುದ್ರೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಈಗ ನಾವು ಸಾಕಷ್ಟು ಕಡೆ ಗಮನಿಸ್ತಾ ಇರ್ತೀವಿ ಅಂದ್ರೆ, ಈ ವೆರಿಕೋಸ್ ವೈನ್ಸ್ ಬಂದ ತಕ್ಷಣ ಕೆಲವರಿಗೆ ಆಪರೇಷನ್ ಮೊರೆ ಹೋಗ್ತಾರೆ, ಬಟ್ ಒಂದು ಕಾಲ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದಂತೆ ಮತ್ತೊಂದು ಕಾಲ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಈ ಗರ್ಭಿಣಿ ಮಹಿಳೆಯರಲ್ಲೂ ಕೂಡ ಹೆಚ್ಚಾಗಿ ನಾವು ವೆರಿಕೋಸ್ ವೈನ್ಸ್ ಅನ್ನ ಕಾಣ್ತಾ ಇದೀವಿ. ಅಂದ್ರೆ ಇದು ಪ್ರೋಗ್ರೆಸ್ ಆಗ್ತಾನೆ ಹೋಗುತ್ತಾ? ಆಪರೇಷನ್ ಮೊರೆ ಹೋದ್ರೆ ಸಾಕಷ್ಟು ಜನ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ, ಮತ್ತೆ ಟ್ರಿಗರ್ ಆಗ್ತಾ ಹೋಗುತ್ತೆ, ಯಾಕೆ ಹೀಗಾಗುತ್ತೆ? ಸಿ ಡೆಫಿನೆಟ್ಲಿ, ಯಾಕಂದ್ರೆ ಈಗ ಕೆಲವು ವೆರಿಕೋಸ್ ವೈನ್ಸ್ ಅಂದ ತಕ್ಷಣಕ್ಕೆ ಇದು ಒಂದು ಸರ್ಜರಿನೇ ಅನ್ನೋದು ಸಾಕಷ್ಟು ಜನ ತಿಳ್ಕೊಂಡಿರ್ತಾರೆ. ಕೆಲವೊಮ್ಮೆ ಸರ್ಜರಿ ಅವಶ್ಯಕತೆ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಡೆಫಿನೆಟ್ಲಿ ಈಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಈ ಥರ ನಾವು ಹೇಳ್ತಾ ಹೋದಂಗೆಲ್ಲ ಎಲ್ಲ ಹಂತಕ್ಕೆ ಈಗ ಫಸ್ಟಿಂದನೇ ಲಾಸ್ಟ್ ಸ್ಟೇಜ್ಗೆ ಕಾಯಿಲೆ ಬರುವಂಥದ್ದು. ಸೊ ಯಾರಿಗೂ ಮಲ್ಕೊಂಡು ಎದ್ವಿ ನಮಗೆ ಲಾಸ್ಟ್ ಸ್ಟೇಜ್ ಕಾಯಿಲೆ ಬಂದಿದೆ ಅಂತ ಯಾರು ಹೇಳೋದಿಲ್ಲ. ಸೊ ಎನಿ ಡಿಸೀಸ್ ಟು ಸ್ಟಾರ್ಟ್ಸ್ ವಿತ್ ಅರ್ಲಿ ಸ್ಟೇಜ್ ಅಂತಲೇ ಹೇಳೋದು ನಾವು. ಅಂದರೆ ಇನಿಷಿಯಲ್ ಆಗಿ ಅದು ಕಾಯಿಲೆ ಬೆಳ್ಕೊಳ್ಳೋಂಥದ್ದು, ಆ ಇನಿಷಿಯಲ್ ಆಗಿ ನಮ್ಮ ಗಮನ ಇರೋದಿಲ್ಲ. ಸೊ ಅಥವಾ ನಮಗೆ ತೊಂದರೆ ಕಾಣ್ತಾ ಇರೋದಿಲ್ಲ ಕೆಲವರಿಗೆ, ಹಾಗಾಗಿ ಆ ಕಾಯಿಲೆನ ಪ್ರೋಗ್ರೆಸ್ ಉಂಟಾದಾಗ ಅದು ಲಾಸ್ಟ್ ಸ್ಟೇಜ್ಗೆ ತಲುಪ ಹೋಗುವಂಥದ್ದು. ಸೊ ಈ ಸ್ಟೇಜಸ್ ಅಲ್ಲಿ ನಾವು ಎಚ್ಚರಿಕೆ ತಗೊಂಡಲ್ಲಿ ಇನ್ನಷ್ಟು ನಮ್ಮ ಕಾಯಿಲೆ ಬೆಳೀತಾನೆ ಹೋಗ್ತಾ ಇರುತ್ತೆ.
ಅರ್ಲಿ ಸ್ಟೇಜಸ್ ಅಲ್ಲಿ ಚಿಕಿತ್ಸೆ ತಗೊಳ್ಳೋದು ಯಾಕೆ ಅಂತಂದ್ರೆ, ಅಟ್ಲೀಸ್ಟ್ ಆ ಕಾಯಿಲೆನ ನಾವು ಫೋರ್ತ್ ಅಥವಾ ಕಾಂಪ್ಲಿಕೇಶನ್ ಸ್ಟೇಜಸ್ಗೆ ಹೋಗೋದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಬಹುದು ಅಥವಾ ಸಫರಿಂಗ್ಸ್ನ ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಸರ್ಜಿಕಲ್ ಕಂಡೀಷನ್ಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಸರ್ಜರಿ ಮಾಡಿರೋಂಥರು ಕೂಡ ಟ್ರೀಟ್ಮೆಂಟ್ ತಗೊಳಕ್ ಬರ್ತಾ ಇದ್ದಾರೆ ಕ್ಲಿನಿಕಲ್ಲಿ, ಹೇಳ್ತಾರೆ ಮೇಡಮ್ ಮಾಡಿಸಿ ಒನ್ ಇಯರ್ ಟೂ ಇಯರ್ಸ್ ಒಂದು ಸ್ವಲ್ಪ ಅಷ್ಟು ಕಾಣಲಿಲ್ಲ ನಮಗೆ, ಈಗ ಮತ್ತೆ ಪುನಃ ಪಕ್ಕದಲ್ಲಿ ಇನ್ನೊಂದು ಶುರು ಆಗ್ತಾ ಇದೆ, ಮತ್ತೆ ಪಾದ ಅದೇ ಥರ ಊದ್ಕೊಳ್ತಾ ಇದೆ, ಈ ಥರ ಕೂಡ ಸಾಕಷ್ಟು ಪೇಷಂಟ್ಸ್ ಹೇಳ್ತಾರೆ. ಸೊ ಅಗೇನ್ ಅವರ ಲೈಫ್ ಸ್ಟೈಲ್ ಕೌಂಟ್ ಆಗಿರ್ಬೋದು ಅಥವಾ ಅವರ ರಕ್ತನಾಳಗಳ ಒಂದು ವ್ಯಾಲ್ವ್ಸ್ ಇನ್ನಷ್ಟು ವೀಕ್ ಇರಬಹುದು, ಮತ್ತೊಂದು ವೀಕ್ ಆಗ್ತಾನೆ ಇರಬಹುದು ರಕ್ತನಾಳಗಳ ಒಂದು ವ್ಯಾಲ್ವ್ಸ್. ಸೊ ಈ ಥರ ವೀಕ್ ಆಗ್ತಾ ಇದ್ದಂಗೆ ಒಂದು ಕಡೆ ನಾವು ತೆಗೆದಿದ್ರು ಕೂಡ ಅದರದ್ದು ಒತ್ತಡ ಇನ್ನೊಂದು ಕಡೆ ಬಿದ್ದಿರುವಂಥ ಸಾಧ್ಯತೆ ಇರುತ್ತೆ, ಮತ್ತೆ ಪುನಃ ಅದನ್ನು ವೀಕ್ ಆಗ್ತಾ ಹೋಗುವಂಥದ್ದು, ಮತ್ತೆ ಅದನ್ನು ನಾವು ತೆಗೆಯೋದಕ್ಕೆ ಇದೇ ರೀತಿ ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲ. ಆಪರೇಷನ್ ಮುಖಾಂತರ ಕೂಡ ಕಾಲಲ್ಲಿ ಸ್ಟ್ರೆಂತ್ ಕಡಿಮೆ ಆಗುವಂಥದ್ದು, ಹಾಗಾಗಿ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಕೂಡ ಡಾಕ್ಟರ್ ತಿಳಿಸ್ಕೊಡ್ತಾ ಹೋಗೋದು. ಯಾಕೆ ನಾವು ಅಂದರೆ ಅಟ್ಲೀಸ್ಟ್ ಮೆಡಿಸನ್ಸ್ ಜೊತೆಗೆ ಲೈಫ್ ಸ್ಟೈಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ವೆರಿಕೋಸ್ ವೇನ್ಸ್ಗೆ. ಈ ಥರ ಮಾಡ್ಕೊಳ್ತಾ ಹೋದರೆ ಕಾಯಿಲೆ ಪ್ರೋಗ್ರೆಸ್ನ ತಡಿಬಹುದು, ಕಾಂಪ್ಲಿಕೇಶನ್ನ ತಡಿಬಹುದು, ಹಾಗೆ ಒಂದು ಅವ್ರಿಗೊಂದು ಲಾಂಗ್ ಟರ್ಮ್ ಒಂದು ಬೆಟರ್ಮೆಂಟ್ ಸಿಗುವಂಥದ್ದು, ಲಾಂಗ್ ಟರ್ಮ್ ಸೊಲ್ಯೂಷನ್ ಸಿಗುವಂಥದ್ದನ್ನು ಅವರು ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಓವರ್ ವೇಟ್ ಆಗ್ತಾ ಇದ್ದಾರೆ ಮಹಿಳೆಯರಲ್ಲಿ, ಹೆಚ್ಚಾಗಿ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇದೆ. ಅಂದರೆ ಓವರ್ ವೇಟ್ ಕೂಡ ವೆರಿಕೋಸ್ ವೇನ್ಸ್ಗೆ ಮೂಲ ಕಾರಣನಾ? ಡೆಫಿನೆಟ್ಲಿ. ಈಗ ಏನಾಗ್ತಿದೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಯಾಕೆ ಈ ಒಂದು ವೆರಿಕೋಸ್ ವೇನ್ಸ್ಗೆ ಜಾಸ್ತಿ ಆಗ್ತಿದೆ ಪ್ರಾಬ್ಲಮ್ಸ್ ಆಗಿ ಅಥವಾ ಒಂದು ಕಾಸ್ ಆಗಿ ನಾವು ಯಾಕೆ ನೋಡ್ತಾ ಇದ್ದೀವಿ, ಓವರ್ ವೇಟ್ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಈ ಒಬೆಸಿಟಿ ಅಥವಾ ಈ ಓವರ್ ವೇಟಿಂದ ಏನಾಗುತ್ತೆ ನಮ್ಮ ಬಾಡಿಯ ಮೆಟಬಾಲಿಸಮ್ಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಮತ್ತು ನಮ್ಮ ದೇಹದ ತೂಕ ನಮ್ಮ ಕಾಲಿನಲ್ಲಿ ಜಾಸ್ತಿ ಒತ್ತಡ ಬೀಳೋದ್ರಿಂದ ನಮ್ಮ ಕಾಲಿನ ಒಂದು ರಕ್ತನಾಳಗಳ ಒಂದು ಶಕ್ತಿ ತುಂಬಾ ವೀಕ್ ಆಗ್ತಾ ಹೋಗುವಂಥದ್ದು, ಮತ್ತು ಪುನಃ ಏನಾಗುತ್ತೆ ಬ್ಲಡ್ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಗರ್ಭಿಣಿಯರಲ್ಲಿ ನಾವು ನೋಡಿದಾಗ ಅಗೇನ್ ಮಗು ಬೆಳವಣಿಗೆ ಆಗ್ತಿರೋದ್ರಿಂದ ತಾಯಿಯ ತೂಕನೂ ಜಾಸ್ತಿ ಆಗುವಂಥದ್ದು, ತಾಯಿಯಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುವಂಥದ್ದು, ಜೊತೆಗೆ ಬ್ಲಡ್ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಕೂಡ. ಬಿಕಾಸ್ ಆ ಮಗುಗೆ ಕೂಡ ಕೋಪಪ್ ಮಾಡಬೇಕಾಗಿರೋದ್ರಿಂದ ಕೂಡ ತಾಯಿಯ ಒಂದು ಬ್ಲಡ್ ವಾಲ್ಯೂಮ್ ಕೂಡ ಜಾಸ್ತಿ ಆದಾಗ ಆ ಒಂದು ವೇನ್ಸ್ಗೆ ಪ್ರೆಷರ್ ಜಾಸ್ತಿ ಇರುತ್ತೆ, ವೇನ್ಸ್ಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದಂಗೆ ಡೆಫಿನೆಟ್ಲಿ ಆ ಒಂದು ಕಾಲಿನಲ್ಲಿ ಒತ್ತಡ ಬೀಳೋದ್ರಿಂದ ಆ ರಕ್ತನಾಳಗಳಲ್ಲೇ ಒಂದು ಎಲಾಸ್ಟಿಸಿಟಿ ಮತ್ತು ವ್ಯಾಲ್ವ್ಸ್ನ ಒಂದು ಇನ್ಕಾಂಪಿಟೆಂಟ್ ಶುರುವಾಗ್ತಾ ಹೋಗುತ್ತೆ. ಹಾಗಾಗಿ ಓವರ್ ವೇಟ್ ಕೂಡ ಒಂದು ಬಾಡಿಯ ಮೆಟಬಾಲಿಸಮ್ ಮತ್ತು ಪುನಃ ಕಾಲಿನ ಒಂದು ಒತ್ತಡ ನಮ್ಮ ದೇಹದ ತೂಕ ಕಾಲಿನಲ್ಲಿ ಬೀಳೋದ್ರಿಂದ ಜಾಸ್ತಿ ಕಾಲಿಯ ಒಂದು ಪ್ರೆಷರ್ ಹೆವಿನೆಸ್ ಜಾಸ್ತಿ ಬಿಲ್ಡಪ್ ಆಗ್ತಾ ಹೋಗೋದ್ರಿಂದ ಆ ಪ್ರೆಷರ್ ಇಂಟ್ರವೀನಸ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಆ ಒಂದು ವ್ಯಾಲ್ವ್ಸ್ ಮತ್ತಷ್ಟು ವೀಕ್ ಆಗಿ ಎಲಾಸ್ಟಿಸಿಟಿ ವೀಕ್ ಆಗಿ ಮತ್ತೆ ಅದು ಹಿಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಿಗ್ತಾ ಹೋಗುವಂಥದ್ದು ಡೆಫಿನೆಟ್ಲಿ ನಾವು ಇನ್ನೂ ತಡ ಮಾಡ್ತಾ ಹೋದಷ್ಟು ಇನ್ನಷ್ಟು ಆ ವೇನ್ ಬಲ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ಅಂದರೆ ಈ ಎಲಾಸ್ಟಿಸಿಟಿ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಅದು ಬಲ್ಜ್ ಆಗಿದ ನಂತರ ಪೂರ್ತಿ ನಾವು ಅದನ್ನು ಇರಿವರ್ಸಿಬಲ್ ಮಾಡೋಕ್ಕಾಗೋದಿಲ್ಲ. ಒಮ್ಮೆ ಎಲಾಸ್ಟಿಸಿಟಿ ಪೂರ್ತಿ ಡ್ಯಾಮೇಜ್ ಆದ ನಂತರ ಕಂಪ್ಲೀಟ್ ಹಿಗ್ಗಿದ ನಂತರ ಪೂರ್ತಿ ನಮಗೆ ನಾರ್ಮಲ್ ಆಗಿ ಆಗಬೇಕು ಅಂದರೆ ತುಂಬಾ ಕಷ್ಟ, ಆ ಥರ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಹಂತಕ್ಕೆ ನಾವು ಒಂದು ಮೇಂಟೈನ್ ಮಾಡ್ಬೋದು. ಹಾಗಾಗಿ ಅರ್ಲಿ ಸ್ಟೇಜಸಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಲಾಂಗ್ ಟರ್ಮ್ ರಿಸಲ್ಟ್ಸ್ ಪಡ್ಕೊಳ್ಬೋದು, ಸಫರಿಂಗ್ಸ್ನ ಕಡಿಮೆ ಮಾಡ್ಕೊಳ್ಬೋದು ಹೋಮಿಯೋಪತಿ ಚಿಕಿತ್ಸೆಯಿಂದ, ಮತ್ತು ಅವರ ಒಂದು ಕಾಲಿನಲ್ಲಿ ಏನು ಸ್ಟ್ರೆಂತ್ ಅನ್ನೋದು ಅವ್ರಿಗೆ ಸಿಗೋದಕ್ಕೆ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಕಾಲಿನಲ್ಲಿ ಸ್ಟ್ರೆಂತ್ ಬಂದಾಗ ನಮಗೆ ಒಂದು ಸ್ವಲ್ಪ ದೂರ ನಡೆಯೋದಕ್ಕೂ ಆಗೋದಿಲ್ಲ ಅಂತ ಸಾಕಷ್ಟು ಪೇಷಂಟ್ಸ್ ಹೇಳ್ತಾರೆ. ಒಂದು 15 ನಿಮಿಷ ನಿಂತ್ಕೊಳ್ಳೋದಕ್ಕೂ ನಮಗೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ ಅಂತ ಹೇಳ್ತಾರೆ. ಒಂದು 10 ಮಿನಿಟ್ಸ್ನ ವಾಕ್ ಮಾಡೋಕ್ಕೂ ಆಗೋದಿಲ್ಲ ಮೇಡಮ್, ನಾವು ರೆಸ್ಟ್ ಮಾಡಬೇಕು, ಕುತ್ಕೋಬೇಕು, ಮತ್ತೆ ಪುನಃ ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಹೋಗಬೇಕು. ಈ ಥರ ಒಂದು ನಾರ್ಮಲ್ ನಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ, ಕಾಲಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತದೆ, ಕಾಲು ತುಂಬ ಭಾರ ಅನಿಸುತ್ತೆ, ಹೆವಿನೆಸ್ ಅನಿಸುತ್ತೆ, ತುಂಬ ಹಿಡ್ಕೊಂಡ್ಬಿಡುತ್ತೆ ಕಾಲು, ನಮಗೆ ತುಂಬ ಗಟ್ಟಿ ಕಾಲು, ಫುಲ್ ಟೈಟ್ನೆಸ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಈ ಥರ ಒಂದು ಕೆಲವು ಸಿಂಪ್ಟಮ್ಸ್ ಕಾಣ್ತಾ ಇದ್ದಾಗೆ ಅಥವಾ ನಮ್ಮ ಕಾಲಿನಲ್ಲಿ ಮೇನ್ ಎಕ್ಸಾಮಿನೇಷನ್ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ, ಇದಕ್ಕೆ ವೈದ್ಯರೇ ಬೇಕು ಅಂತಲ್ಲ, ಡೆಫಿನೆಟ್ಲಿ ನಮ್ಮ ಕಾಲು ನಾವು ಎಕ್ಸಾಮಿನೇಷನ್ ಮಾಡಿಕೊಂಡಾಗ ನಮಗೆ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಅದನ್ನು ನಾವು ಒಂದು ಪರೀಕ್ಷೆ ಮಾಡಿಸ್ಕೊಂಡು ಆ ಸ್ಟೇಜಸ್ಸಲ್ಲಿ ಯಾವ ರೀತಿ ಒಂದು ಲೈಫ್ ಸ್ಟೈಲ್ ಇಟ್ಕೊಂಡು ಮತ್ತು ಮೆಡಿಕೇಶನ್ಸ್ ಮಾಡ್ಕೊಳ್ಬೇಕನ್ನೋದು ತಿಳ್ಕೊಂಡು ಅದನ್ನು ಅಲ್ಲೇ ಕಂಟ್ರೋಲ್ ಮಾಡ್ಕೊಳ್ತಾ ಹೋದರೆ ಅಟ್ಲೀಸ್ಟ್ ಫಾಸ್ಟ್ ಪ್ರೋಗ್ರೆಸ್ನ ಕಡಿಮೆ ಮಾಡ್ಕೋಬಹುದು, ಕಾಂಪ್ಲಿಕೇಶನ್ನ ಕಡಿಮೆ ಮಾಡ್ಕೋಬಹುದು. ಓಕೆ, ತುಂಬ ಚೆನ್ನಾಗಿ. ವೆರಿಕೋಸ್ ವೇನ್ಸ್ನಿಂದ ಬಳಲ್ತಾ ಇರೋರು ಹೆಚ್ಚಾಗಿ ಕಾಲು ನೋವು ಅಂತ ಬಳಲ್ತಾ ಇರ್ತಾರೆ. ಸೊ ಅದಕ್ಕಾಗಿ ಸ್ಟಾಕಿನ್ಸ್ ಕೂಡ ಯೂಸ್ ಮಾಡೋದು ನಾವು ವೆರಿ ಕಾಮನ್ ಹೇಳ್ತಾ ಇರ್ತೀವಿ. ತುಂಬ ಜನ ಹೇಳ್ತಾರೆ ಸ್ಟಾಕಿನ್ಸ್ ಯೂಸ್ ಮಾಡಿದ್ರೆ ಪೇನ್ ಕಡಿಮೆ ಆಗುತ್ತೆ, ಪರವಾಗಿಲ್ಲ ಅಂತಾರೆ. ಕೆಲವರು ಹಾಕೊಂಡ್ರು ಅದೇನಷ್ಟೊಂದು ಯೂಸ್ಫುಲ್ ಇಲ್ಲ ಅಂತಾರೆ. ಸ್ಟಾಕಿನ್ಸ್ ಯೂಸ್ ಮಾಡೋದು ಒಳ್ಳೇದಾ ಅಥವಾ ಹೇಗೆ, ಅದನ್ನು ಯೂಸ್ ಮಾಡುವಂತಹ ಪರಿ ಹೇಗೆ, ಎಷ್ಟು ದಿನಗಳಿಗೊಮ್ಮೆ ಅದನ್ನು ಚೇಂಜ್ ಮಾಡ್ಕೊಳ್ತಾರೆ? ಸೊ ಯೂಶಲಿ ಏನಾಗುತ್ತೆ ಡೆಫಿನೆಟ್ಲಿ, ಯಾಕಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ಫಸ್ಟ್ ನಾವು ಹೇಳುವಂಥದ್ದು ಸ್ಟಾಕಿಂಗ್ಸ್ ಕೂಡ ಒಂದು ಇಂಪಾರ್ಟೆಂಟ್ ಅನ್ನೋದು. ಯಾಕಂದ್ರೆ ಈ ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅನ್ನೋದು ಬರುವಂಥದ್ದು ಅವರ ಒಂದು ಕಾಲಿಗೆ ಹಾಕೊಂಡಾಗ ಆ ವೇನ್ಸ್ ಏನು ಬಲ್ಜ್ ಆಗಿರುತ್ತೆ, ಹಿಗ್ಗಿರುತ್ತೆ, ಅಥವಾ ಆಲ್ರೆಡಿ ಅದಕ್ಕೊಂದು ಟಾರ್ಚಿಯಸಿಟಿ ಆಗಿರುತ್ತೆ. ಸೊ ಅದಕ್ಕೆ ಒಂದು ಪ್ರೆಸ್ ಮಾಡಿ ಈ ಸ್ಟಾಕಿಂಗ್ಸ್ ಹಾಕಿದಾಗ
ಸೊ ಅದೊಂದು ಟೈಟ್ನೆಸ್ ಇರೋದ್ರಿಂದ ಆ ಪ್ರೆಸ್ ಮಾಡಿ ಹಾಕಿದಾಗ ಆ ಬಲ್ಜ್ನ ಒಂದು ಸ್ವಲ್ಪ ಅದು ತಡೆ ಹಿಡಿಯುತ್ತೆ, ಕಂಪ್ರೆಸ್ ಮಾಡುತ್ತೆ ಆ ವೇನ್ನ. ಕಂಪ್ರೆಸ್ ಮಾಡಿದಾಗ ಸ್ವಲ್ಪ ಸರ್ಕ್ಯುಲೇಷನ್ಗೆ ಫ್ರೀ ಆಗುತ್ತೆ, ಒಂದು ಸ್ವಲ್ಪ ನಮಗೆ ಪೇನ್ ಕಡಿಮೆ ಅನಿಸುತ್ತೆ, ಸ್ವಲ್ಪ ಕಾಲು ಭಾರ ಕಡಿಮೆ ಅನಿಸುತ್ತೆ ಅನ್ನೋದು ಡೆಫಿನೆಟ್ಲಿ ಅದು ನಮಗೆ ನೋಡುವಂಥದ್ದೇ. ಪೇಷಂಟ್ ಕೂಡ ಫೀಲ್ ಮಾಡ್ಕೊಳ್ಳೋಂಥವ್ರು ಇದ್ದಾರೆ. ಬಟ್ ಮತ್ತೆ ಪುನಃ ಅದು ತೆಗೆದ ನಂತರ ನಮಗೆ ಮತ್ತೆ ಪುನಃ ಕಾಲು ಅದೇ ಥರ ಸ್ವೆಲ್ಲಿಂಗು, ಮತ್ತೆ ಕಾಲಲ್ಲಿ ಸ್ಟ್ರೆಂತ್ ಕಡಿಮೆ ಅನಿಸುತ್ತೆ, ಪೇನ್ ಅನಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇಟ್ ಈಸ್ ಎ ಟೆಂಪ್ರರಿ ಮ್ಯಾನೇಜ್ಮೆಂಟ್, ಒಂದು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯೋದಕ್ಕೆ ತುಂಬಾ ಒಳ್ಳೆಯದು. ಬಟ್ ಮಲ್ಕೊಳ್ಬೇಕಾದಾಗ ಹಾಕ್ಕೊಳ್ಬಾರ್ದು, ಮೇನ್ ವಾಕ್ ಮಾಡಬೇಕಾದಾಗ ನಿಂತ್ಕೊಂಡಾಗ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋ ಅಂಥದ್ದು. ಕೆಲವರಿಗೆ ಏನಾದರೂ ಕಂಪ್ಲೀಟ್ DVT ಆಗಿ ತುಂಬ ಸ್ವೆಲ್ಲಿಂಗ್ ಆಗಿ ತುಂಬ ಕ್ಲಾಟ್ಸ್ ಏನಾದರೂ ಆಗಿತ್ತಂದಾಗ ಅಗೇನ್ ಡಾಕ್ಟರ್ ಸಜೆಷನ್ಸ್ ಕೇಳಿಕೊಂಡು ಮಾಡ್ಕೊಳ್ಳೋಂಥದ್ದು. ಅಲ್ಸರ್ ಸ್ಟೇಜಸ್ಸಲ್ಲಿ ಈ ಥರ ಆದಾಗ ಎಲ್ಲ ಟೈಮಲ್ಲೂ ನಾವು ಡಾಕ್ಟರ್ಸ್ ವಿತೌಟ್ ಡಾಕ್ಟರ್ಸ್ ಸಜೆಷನ್ಸ್ ಇಲ್ಲದೆ ನಾವಾಗೇ ಸೆಲ್ಫ್ ಮಾಡ್ಕೊಳ್ಳೋದು ತಪ್ಪಾಗತ್ತೆ ಕೆಲವೊಮ್ಮೆ. ಸೊ ಡಾಕ್ಟರ್ ಸಜೆಷನ್ಸ್ ಕೇಳಿಕೊಂಡು ನೀವು ಫಾಲೋ ಮಾಡ್ಕೊಳ್ಳೋದು ಸ್ಟಾಕಿಂಗ್ಸ್ ತುಂಬಾ ಒಳ್ಳೆಯದು. ಬಟ್ ಮಲ್ಕೊಳ್ಬೇಕಾದ ಖಂಡಿತವಾಗ್ಲೂ ಹಾಕ್ಕೊಳ್ಬಾರ್ದು. ನಿಂತ್ಕೊಂಡಾಗ, ಓಡಾಡಿದಾಗ ಅಥವಾ ನಾರ್ಮಲ್ ಕೂತ್ಕೊಂಡಾಗ ಈ ಥರ ಒಂದು ಸ್ವಲ್ಪ ಮೂಮೆಂಟ್ಸ್ ಇದ್ದಾಗ ಹಾಕ್ಕೊಳ್ಳೋದು ಉತ್ತಮ. ಓಕೆ, ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ಕಲಬುರಗಿಯಿಂದ ಶಿವಕುಮಾರ್ ಕರೆ ಮಾಡ್ತಾರೆ. ನಮಸ್ತೆ ಶಿವಕುಮಾರ್ ಅವರೇ. ಶಿವಕುಮಾರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಈಗ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಲೈಫ್ ಸ್ಟೈಲ್ ಹೇಗಿರ್ಬೇಕು? ಯಾಕಂದ್ರೆ ಈಗ ಪ್ರಾಥಮಿಕವಾಗಿ ಚಿಕಿತ್ಸೆ ತೆಗೆದುಕೊಳ್ತಾರೆ, ಒಂದು 3-4 ತಿಂಗಳುಗಳ ಕಾಲ ಪೇನ್ ಕಡಿಮೆ ಆಗುತ್ತೆ. ಓಕೆ, ಒಂದು ಸಮ್ಟೈಮ್ಸ್ ಕೆಲವರು ಆಪರೇಷನ್ಗೂ ಕೂಡ ಹೋಗ್ತಾರೆ, ಅವಾಗೆಲ್ಲ ಕಡಿಮೆ ಆಗಿರುತ್ತೆ, ಮತ್ತೆ ಸ್ವಲ್ಪ ದಿನಗಳ ಮತ್ತೆ ಬಿಟ್ಟ ನಂತರದಲ್ಲಿ ಮತ್ತೆ ಅಗೇನ್ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ವಾಕಿಂಗು ಜಾಗಿಂಗ್ ಎಲ್ಲ ಹೋದ್ರೆ ಉತ್ತಮ ಅಂತ, ಕೆಲವ್ರು ಇಲ್ಲ ಹೋಗಬಾರ್ದು ಇದ್ರ ಇನ್ನೂ ಪೇನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಡೂಸ್ ಅಂಡ್ ಡೋಂಟ್ಸ್ ಏನು? ಸಿ, ಡೆಫಿನೆಟ್ಲಿ ಏನಾಗುತ್ತೆ ಅಂತಂದರೆ, ಲೈಫ್ ಸ್ಟೈಲ್ ಅಂತ ಬಂದಾಗ ಪ್ರತಿಯೊಂದು ಕಾಯಿಲೆಗೆ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಲೈಫ್ ಸ್ಟೈಲ್ ನಾವು ಮಾಡಲೇಬೇಕಾಗಿರುವಂಥದ್ದು. ಏನೇ ನಾವು ಡಾಕ್ಟರ್ ಹತ್ರ ಹೋದ್ವಿ, ಪ್ರಿಸ್ಕ್ರಿಪ್ಷನ್ ತೊಗೊಂಡ್ವಿ, ಮೆಡಿಸಿನ್ಸ್ ತೊಗೊಂಡ್ವಿ, ಸ್ವಲ್ಪ ಸಿಂಪ್ಟಮ್ಸ್ ಕಡಿಮೆ ಆಯಿತು ಅಂದರೂ ಕೂಡ ನಮ್ಮ ಲೈಫ್ ಸ್ಟೈಲ್ನ ನಾವು ಕಂಟಿನ್ಯೂ ಆಗಿ ಇಟ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಬಿಕಾಸ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಬರ್ತಿರುವಂಥ ಕಾಯಿಲೆ ಹಲವಾರು ಇರೋದ್ರಿಂದ, ಸೊ ನಮ್ಮ ಬಾಡಿಯ ಮೂವ್ಮೆಂಟ್ಸ್ ಇರಬೇಕು, ನಮ್ಮ ಬಾಡಿಯ ಮೇನ್ ಫ್ಲೆಕ್ಸಿಬಿಲಿಟಿ ಇರಬೇಕು, ಅಟ್ಲೀಸ್ಟ್ ಚಟುವಟಿಕೆಯಲ್ಲಿ ನಾವು ಎಂಗೇಜ್ ಆಗಿರಬೇಕಾಗಿರುತ್ತೆ. ಡೈಲಿ ಒಂದು ಅಟ್ಲೀಸ್ಟ್ ಒಂದು 1/2 hour ನಾವು ವಾಕ್ ಮಾಡಲೇಬೇಕಂತ ಹೇಳ್ತೀವಿ. ಅಂಥದ್ರಲ್ಲಿ ನಾವು ಮಾಡಿದಾಗ ಸರ್ಕ್ಯುಲೇಷನ್ಸು ಮತ್ತು ವೇಯ್ನ್ಸು ಮತ್ತು ಮಸಲ್ಸ್ ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಟ್ರೆಂಥನಿಂಗ್ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಸ್ಟ್ರೆಂಥನಿಂಗ್ ಬಂದಾಗ ಅದರದ್ದು ಕೆಲಸ ಆಗ ವೇಯ್ನ್ಸ್ ಆಗಲಿ ಅಥವಾ ಆ ಆರ್ಟ್ರೀಸ್ ಆಗಲಿ, ರಕ್ತನಾಳಗಳಾಗಲಿ, ನರಗಳಾಗಲಿ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಸ್ಟ್ರೆಂತ್ ಅನ್ನೋದು ನಮಗೆ ಹೇಗೆ ಬರುತ್ತೆ, ಬರೇ ನಾವು ತೊಗೊಳ್ಳೋಂಥ ಆಹಾರ ಅಷ್ಟೇ ಅಲ್ಲ, ಪೌಷ್ಟಿಕಾಂಶ ಎಷ್ಟೋ ಟೈಮ್ ನಾವು ಕರೆಕ್ಟಾಗಿ ತೊಗೊಳ್ತೀವಿ ಮೇಡಮ್, ಎಷ್ಟೋ ಒಳ್ಳೆ ಆಹಾರ ತೊಗೊಳ್ತೀವಿ ಅದು ನಮಗೆ ಬರ್ತಾ ಇದೆ. ನಾವು ಅಟ್ಲೀಸ್ಟ್ ನಾವು ತುಂಬಾ ವಾಕ್ ಮಾಡ್ತೀವಿ, ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡ್ರೂ ಬರ್ತಾ ಇದೆ ಅನ್ನೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಬಟ್ ಹಾಗಂತ ಎಕ್ಸಸೈಸ್ ಮಾಡಬೇಕಾಗತ್ತೆ, ಹಾಗಂತ ಮಾಡಿದ್ರೂ ಬರ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ನಿಲ್ಲಿಸುವಂಥದ್ದಲ್ಲ. ಎಕ್ಸಸೈಸಸ್ ಮಸ್ಟ್ ಅಂಡ್ ಶುಡ್ ಎವ್ರಿ ಡೇ ಅಟ್ಲೀಸ್ಟ್ 1/2 hour to 45 minutes ವಾಕ್ ಮಾಡಲೇಬೇಕು ನಾವು ಅಂತೀವಿ. ಮತ್ತೆ ಪುನಃ ಮಲಗಬೇಕಾದಾಗ ಕಾಲು ಎಲಿವೇಟ್ ಮಾಡಿ ಮಲ್ಕೊಳ್ಬೇಕು ಅಂತ ಹೇಳ್ತೀವಿ. ಲೆಗ್ ಅಂಡ್ ಸೈಡ್ ಶುಡ್ ಬಿ ಎಲಿವೇಟೆಡ್, ಅಂದರೆ ಸ್ವಲ್ಪ ಕಾಲಿನ ಹತ್ರ ದಿಂಬು ಕಾಲಡೆಯಲ್ಲಿ ದಿಂಬಿಟ್ಕೊಂಡ್ಬಿಟ್ಟು ಕಾಲು ಎತ್ತರದಲ್ಲಿರಬೇಕು ಮಲಗಬೇಕಾದಾಗ. ಈ ಥರ ಒಂದು ಲೈಫ್ ಸ್ಟೈಲಲ್ಲಿ ಮೇಂಟೈನ್ ಮಾಡುವಂಥದ್ದು. ಮತ್ತು ಪುನಃ ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆಯದು. ಯಂಗರ್ ಏಜ್ ಗ್ರೂಪ್ಸ್ ಇರುವಂಥವ್ರು ಖಂಡಿತವಾಗ್ಲೂ, ಯಂಗರ್ ಅಡಲ್ಟ್ಸ್, ಯಂಗ್ ಅಡಲ್ಟ್ಸ್ ಇವರೆಲ್ಲ ಈ ಥರ, ಯಾಕಂದರೆ ನಮ್ಮ ಕ್ಲಿನಿಕಲ್ ಬರುವಂಥವ್ರು ಈವನ್ 20 age groups, 25 age groups, 30 age groups ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ವೆರಿಕೋಸ್ ವೇನ್ಸ್ಗೆ. ಈ ಥರ ಇರೋರು ಅಟ್ಲೀಸ್ಟ್ ಈ ಥರ ಒಂದು ಸೈಕ್ಲಿಂಗು, ಸ್ವಿಮ್ಮಿಂಗು, ಈ ಥರ ಕೆಲವು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಬೋದು. ಏಜ್ ಆಗಿರೋಂಥವ್ರಿಗೆ ಕಷ್ಟ ಆಗ್ಬೋದು, ಬಟ್ ಈ ಥರ ಇರೋಂಥವ್ರಿಗೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಸೊ ಅವ್ರವ್ರ ಏಜಿಗೆ ತಕ್ಕ ಹಾಗೆ ಕೆಲವೊಮ್ಮೆ ಸ್ಟಾಕಿಂಗ್ಸ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗು, ಎಕ್ಸಸೈಸಸ್ಸು, ವಾಕಿಂಗು, ಮತ್ತು ಮಲಗಬೇಕಾದ ಕಾಲು ಎತ್ತರದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋಂಥದ್ದು. ತುಂಬ ಬಿಸಿನೀರು ಹಾಕ್ಕೊಳ್ಬೇಡಿ ಕಾಲಿಗಂತ ಹೇಳ್ತೀವಿ, ಯಾಕಂದರೆ ಕೆಲವರಿಗೆ ಪೇನ್ ಕಡಿಮೆ ಆಗತ್ತಂತಂದು ಬಿಸಿನೀರು ಹಾಕ್ಕೊಳ್ಳೋಂಥದ್ದು, ಇನ್ನಷ್ಟು ಎಲಾಸ್ಟಿಸಿಟಿ ವಾಲ್ಸ್ ಡ್ಯಾಮೇಜ್ ಆಗುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ಥರ ಕೆಲವು ಚಟುವಟಿಕೆಗಳನ್ನ ಮಾಡಿಕೊಂಡು ಪ್ರಾಪರ್ ಮೆಡಿಕೇಷನ್ಸ್, ಪ್ರಾಪರ್ ಡಾಕ್ಟರ್ ಸಜೆಷನ್ಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ಖಂಡಿತವಾಗ್ಲೂ ವೆರಿಕೋಸ್ ವೇನ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ಕಾಂಪ್ಲಿಕೇಷನ್ಸ್ನ, ಮತ್ತು ಪ್ರೋಗ್ರೆಸ್ ಆಫ್ ದ ಡಿಸೀಸ್ನ ಕಂಟ್ರೋಲ್ ಮಾಡ್ಬೋದು, ಸರ್ಜರಿ ಸ್ಟೇಜಸ್ಗೆ ಹೋಗೋದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು, ಆ್ಯಂಡ್ ಸಿಂಪ್ಟಮೆಟಿಕ್ ರಿಲೀಫ್ನ ಕೂಡ ಕೊಡ್ಬೋದು, ಲಾಂಗ್ ಟರ್ಮ್ ಇಂಪ್ರೂವ್ಮೆಂಟ್ಸ್ ಕೊಡ್ಬೋದು ಅಂತಲೇ ಹೇಳ್ಬೋದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಮಗ್ರ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇನು, ಡಾಕ್ಟರ್ ಆಶಾರಾಣಿಯವನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ವೈದ್ಯಶಾಲಾ ವಿಭಾಗ ಬೆಂಗಳೂರಿನ ಬ್ರಾಂಚಸ್ ಈ ರೀತಿ ಇದೆ: ಮಲ್ಲೇಶ್ವರಂ, ಜಯನಗರ, ಇತರೆ ಬ್ರಾಂಚಸ್ಗಳು, ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆಯಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಮ್ಮ ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ ಬ್ರಾಂಚಸ್ಗಳಿದೆ: ಮುಂಬೈ, ಪುಣೆ, ಕೊಲ್ಹಾಪುರ, ಸೋಲಾಪುರ, ಹಾಗೆ ನಾಗ್ಪುರ್, ಔರಂಗಾಬಾದ್, ನಾಸಿಕ್ನಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, ಸೇವ್ ಮಾಡ್ಕೊಳ್ಳಿ: 0804664677. ಮತ್ತೊಂದು ಸರ್ಗೆ 1800572222.
ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸ್ಥಿತಿಗಾಗಿ ನೋಡ್ತಾ ಇರಿ ಜೀವಿನಾಯ್.